ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಫ್ಯಾಕ್ಟರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವತ್ತು ನಾವು ಕ್ಯಾಟಲ್ ಫೀಡ್ ಮೇಕಿಂಗ್ ನಿಂದ ಹೇಗ್ ದುಡ್ಡು ಮಾಡಬಹುದು ಹೇಗೆ ಬಿಸ್ನೆಸ್ ನಡೆಸಬಹುದು ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೋಣ ಫ್ರೆಂಡ್ಸ್ ಈ ಬಿಸ್ನೆಸ್ ಪಕ್ಕಾ ವಿಲೇಜ್ ಬೇಸ್ಡ್ ಬಿಸ್ನೆಸ್ ಅಂತ ಹೇಳ್ಬೋದು ಅಂದ್ರೆ ಈ ಬಿಸ್ನೆಸ್ ವಿಲೇಜ್ ಅಲ್ಲಿರುವಂಥವ್ರಿಗೆ ಪಕ್ಕಾ ಸೂಟ್ ಆಗುವಂಥ ಬಿಸ್ನೆಸ್ ಅಂತ ಹೇಳ್ಬೋದು ಇನ್ನು ಈ ನ ಹೇಗೆ ಮಾಡೋದು ಈ ಮಷಿನ್ಗಳಲ್ಲಿ ಸಿಗುತ್ತೆ ಇದಕ್ಕೆ ಬಂಡವಾಳ ಏನಾಗುತ್ತೆ ಪ್ರಾಫಿಟ್ ಎಷ್ಟು ಇದೆಲ್ಲದರ ಬಗ್ಗೆ ತಿಳ್ಕೊಣ ಆದ್ರೆ ಈ ಎಲ್ಲ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ಕ್ಯಾಟಲ್ ಫೀಡ್ ಮಿಷಿನ್ ಅಂತಂದ್ರೆ ಸಾಮಾನ್ಯವಾಗಿ ಹಳ್ಳಿಲಿ ನೋಡಿರ್ತೀರಾ ಎಷ್ಟೊಂದು ಜನ ರೈತರಿರ್ತಾರೆ ಹಾಗೇನೆ ಹಸುಗಳಿರುತ್ತೆ ಕರುಗಳಿರುತ್ತೆ ದನಗಳಿರುತ್ತೆ ಸೊ ಇವೆಲ್ಲವುಗಳಿಗೂ ಮೇವ್ ಹಾಕ್ತಾ ಇರ್ತಾರೆ ಹಾಗೇನೇ ಅವು ಹಾಲು ಕೊಡ್ತಾ ಇರುತ್ತೆ ವ್ಯಾಪಾರ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಇವುಗಳಿಗೆ ಮೇವು ಹಾಕೋದಿರುತ್ತಲ್ವಾ ಇದ್ರ ಬಗ್ಗೆ ಇರುವಂಥ ಬಿಸ್ನೆಸ್ ಇದು ಅಂದ್ರೆ ಈ ಮೇವು ತಯಾರು ಮಾಡುವಂಥ ಬಿಸ್ನೆಸ್ ಇದು ಇದನ್ನ ಹೇಗೆ ತಯಾರು ಮಾಡೋದು ಅಂತಂದ್ರೆ ಈ ಹಳ್ಳಿಗಳಲ್ಲಿ ನೀವು ನೋಡಿರ್ತೀರಾ ಸಾಮಾನ್ಯವಾಗಿ ತುಂಬಾ ಥರದ ಮಿಲ್ಸ್ಗಳು ಇರುತ್ತೆ ಅಂದ್ರೆ ರೈಸ್ ಮಿಲ್ ಇರ್ಬೋದು ಅಥವಾ ದಾಲ್ ಮಿಲ್ಗಳು ಅಥವಾ ಇನ್ಯಾವುದೋ ಧಾನ್ಯಗಳ ಮಿಲ್ಗಳಂತೂ ಇದ್ದೇ ಇರುತ್ತೆ ಈ ಮಿಲ್ಗಳ ಹತ್ರ ವೇಸ್ಟೇಜ್ ಅಂತ ಇರುತ್ತೆ ಅಂದ್ರೆ ಒಟ್ಟು ಅಂತ ಕರೀತಾರೆ ಅಥವಾ ತೌಡು ಅಂತ ಕರೀತಾರೆ ಸೊ ಈ ತರದ ವೇಸ್ಟೇಜ್ ಇರುತ್ತಲ್ವಾ ಅದನ್ನ ಅವರು ಟನ್ ಲೆಕ್ಕದಲ್ಲಿ ಮಾರ್ತಾ ಇರ್ತಾರೆ ಮತ್ತೆ ಇದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಈ ತರದ ವೇಸ್ಟೇಜ್ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಮಿಲ್ ಗಳೇನಿರುತ್ತಲ್ವಾ ಅಲ್ಲಿಂದ ನೀವು ತಗೊಂಡ್ ಇದನ್ನ ನೀವು ಟನ್ ಲೆಕ್ಕದಲ್ಲಿ ತಗೊಂಡು ಬಂದು ಈ ಮಷಿನ್ ಅಲ್ಲಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ಹಾಕಿದಾಗ ಏನಾಗುತ್ತೆ ಇದು ಬಿಸ್ಕೆಟ್ ಲೆಕ್ಕದಲ್ಲಿ ಅಂದ್ರೆ ಪ್ಯಾಲೆಟ್ಸ್ ಲೆಕ್ಕದಲ್ಲಿ ಆಚೆ ಬರುತ್ತೆ ಈ ಬಿಸ್ಕೆಟ್ ಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಹಾಗಾದ್ರೆ ಈ ಮಷಿನ್ ಎಲ್ಲಿ ಸಿಗುತ್ತೆ ಇದ್ರ ಕಾಸ್ಟ್ ಎಷ್ಟು ಅಂತ ನೋಡೋದಾದ್ರೆ ನೀವೀಗ ಆನ್ಲೈನ್ ಅಲ್ಲಿ ಚೆಕ್ ಮಾಡೋದಾದ್ರೆ ಇಂಡಿಯಾ ಮಣಿ ಡಾಟ್ ಕಾಮಲ್ಲಿ ಅಲ್ಲಿ ಈ ಕ್ಯಾಟಲ್ ಫೀಡ್ ಮಷಿನ್ ನ ಬೆಲೆ ಸುಮಾರು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ ಸಾವಿರದವರೆಗೂ ಇದೆ ಸೊ ಹೀಗೆ ನೀವು ಮಿಷಿನ ತಗೊಂಡ ಆದ್ಮೇಲೆ ನಾವ್ ಆಗ್ಲೇ ಹೇಳದಂತ ಏನ್ ವೇಸ್ಟೇಜ್ ಇದೆಯಲ್ವಾ ಆ ಎಲ್ಲಾ ವೇಸ್ಟೇಜ್ಗಳನ್ನ ಈ ಮಷೀನ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಪೀಲೆಟ್ಸ್ ಲೆಕ್ಕದಲ್ಲಿ ಆಚೆ ಬರುತ್ತೆ ಈ ಬಿಸ್ಕೆಟ್ಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಅಂದ್ರೆ ಸುಮಾರು ಒಂದು ಕೆ ಜಿ ತಯಾರು ಮಾಡೋದಕ್ಕೆ ನಿಮ್ಗಾಗುವಂತ ಖರ್ಚು ಸುಮಾರು ಹತ್ತರಿಂದ ಹನ್ನೆರಡು ರೂಪಾಯಿ ವರೆಗೂ ಆಗುತ್ತೆ ಆದ್ರೆ ಇದನ್ನ ನೀವು ಹೊರಗಡೆ ಮಾರಾಟ ಮಾಡುವಾಗ ಒಂದು ಕೆಜಿಗೆ ಮೂವತ್ತೈದು ರೂಪಾಯಿಂದ ನಲ್ವತ್ ರೂಪಾಯಿ ಮಾರಾಟ ಮಾಡಬಹುದು ಸೊ ಹೀಗೆ ನೀವು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭನೇ ಸಿಗತ್ತೆ ಅಂದ್ರೆ ನಿಮ್ಗೆ ಖರ್ಚು ಕಡಿಮೆ ಆದ್ರೆ ಲಾಭ ಹೆಚ್ಚಾಗಿ ಸಿಗತ್ತೆ ಇನ್ ಫ್ರೆಂಡ್ಸ್ ಈ ರೀತಿ ತಯಾರು ಮಾಡಿದಂತ ಬಿಸ್ಕೆಟ್ಗಳನ್ನ ಮಾರಾಟ ಮಾಡೋದ್ ಹೇಗೆ ಅಂದ್ರೆ ಮಾರ್ಕೆಟಿಂಗ್ ಹೇಗೆ ಅನ್ನೋ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ಇದರಲ್ಲಿ ಅಂಥ ದೊಡ್ಡ ಸಮಸ್ಯೆ ಅಂತ ಏನು ಕಾಣಲ್ಲ ಯಾಕೆಂದ್ರೆ ಈ ಡೈರಿ ಫಾರ್ಮ್ಸ್ ಗಳ ನಿಮಗೆ ಗೊತ್ತಿರತ್ತೆ ಈ ಡೈರಿ ಫಾರ್ಮ್ಸ್ ಗಳ ಜೊತೆಗೆ ನೀವು ಟೈಅಪ್ ಆದ್ರೆ ಖಂಡಿತ ನಿಮ್ಗೆ ಒಳ್ಳೆ ವ್ಯಾಪಾರ ಆಗತ್ತೆ ಅದು ಅಲ್ಲದೆ ಈ ಹಸುಗಳನ್ನ ಸಾಕಿರೋರು ಮೇಕೆಗಳನ್ನ ಸಾಕಿರೋರು ಅಥವಾ ಈ ತರ ಎಲ್ಲ ಸಾಕಿರೋರ ಹತ್ರ ನೀವು ಹೋಗಿ ಭೇಟಿ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಥವಾ ಇದರ ಜೊತೆಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಇದರ ಬಗ್ಗೆ ಪ್ರಚಾರ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಬಿಸ್ನೆಸ್ ಅಂತೂ ಆಗತ್ತೆ ಅಥವಾ ನೀವು ಹೀಗೂ ಮಾಡ್ಬೋದು ನೀವೇ ಸ್ವಂತವಾಗಿ ನಿಮ್ಮ ಊರಲ್ಲಿ ಒಂದು ಶಾಪ್ನ ಓಪನ್ ಮಾಡಿ ಇವುಗಳನ್ನ ಮಾರಾಟ ಮಾಡಬಹುದು ಅಥವಾ ಈ ಹಸುಗಳಿಗೆ ಸಂಬಂಧಪಟ್ಟಂತೆ ಏನು ಮಾರಾಟ ಮಾಡ್ತಾರಲ್ವಾ ಆಹಾರ ಆಗಿರಬಹುದು ಅಥವಾ ಯಾವುದೇ ಒಂದು ವಸ್ತುಗಳನ್ನ ಮಾರಾಟ ಮಾಡ್ತಾರಲ್ವಾ ಅವುಗಳ ಜೊತೆ ನೀವು ಟೈಅಪ್ ಆಗಿಯೂ ಮಾರಾಟ ಮಾಡಬಹುದು ಅಥವಾ ಈಗಾಗಲೇ ಇರುವಂಥ ಅಂಗಡಿಗಳ ಜೊತೆ ನೀವು ಮಾತಾಡಿಕೊಂಡು ಅಲ್ಲೂ ನೀವು ಚೀಲಗಳ ಲೆಕ್ಕದಲ್ಲಿ ಅವ್ರಿಗೆ ಮಾರಾಟ ಮಾಡ್ತಾ ಒಳ್ಳೆ ಬಿಸ್ನೆಸ್ನ ಮಾಡಬಹುದು ಸೊ ಫ್ರೆಂಡ್ಸ್ ಇನ್ನು ಈ ಮಿಷಿನ್ ಹೇಗ್ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಗೆ ಅಂತ ನೀವು ಕೇಳೋದಾಯ್ತು ಅಂತಂದ್ರೆ ನೀವು ಇದನ್ನ ಕೊಂಡ್ಕೊಳ್ಳುವಾಗ ಆ ಕಂಪನಿಯವರು ನಿಮ್ಗೆ ಎಲ್ಲಾ ಮಾಹಿತಿನೂ ತಿಳಿಸ್ತಾರೆ ನಿಮಗೆ ಸಾಧ್ಯ ಆಯಿತು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಕಂಪನಿಯ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ ಅದನ್ನ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕಂಪನಿ ಜೊತೆಗೆ ಸಂಪರ್ಕ ಮಾಡಿಕೊಂಡು ಎಲ್ಲ ಮಾಹಿತಿನೂ ಕೂಡ ತಿಳ್ಕೋಬಹುದು ಅಥವಾ ಏನಾದರೂ ಒಂದು ಶಾಪ್ ಇತ್ತು ಅಂತಂದ್ರೆ ಉದಾಹರಣೆಗೆ ಕಿರಾಣಿ ಶಾಪ್ ಇತ್ತು ಅಂತಂದ್ರೆ ಅದ್ರ ಪಕ್ಕದಲ್ಲೇನೇ ಸ್ವಲ್ಪ ಜಾಗ ಮಾಡಿಕೊಂಡು ನೀವು ಇದನ್ನು ಕೂಡ ಮಾರಾಟ ಮಾಡಬಹುದು ಅಂದ್ರೆ ಇದು ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಆಗಿ ಸಿಗುತ್ತೆ ಸೊ ನೀವು ಹೇಗ್ ನೋಡಿಕೊಂಡ್ರು ಇದು ಒಂದು ಒಳ್ಳೆ ಲಾಭ ಕೊಡುವಂತ ಬಿಸ್ನೆಸ್ ಅಂತ ಹೇಳಬಹುದು ವಿಲೇಜ್ ಬೇಸ್ಡ್ ಬಿಸ್ನೆಸ್ ಹಾಗೆ ಪಕ್ಕ ಪ್ರಾಫಿಟ್ ಕೊಡುವಂತಹ ಬಿಸ್ನೆಸ್ ಹಾಗಾಗಿ ಇದನ್ನ ಕರೆಕ್ಟಾಗಿ ಆಗ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಲಾಭ ಗಳಿಸಬಹುದು ಹಾಗೇ ಈ ಮಷಿನ್ ಎಲ್ ಸಿಗುತ್ತೆ ಪ್ರೈಸ್ ಏನು ಡೀಟೇಲ್ಸ್ ಡೀಟೇಲ್ಸ್ನ ನಾನು ಲಿಂಕ್ ಮೂಲಕ ಡಿಸ್ಕ್ರಿಪ್ಷನ್ ನೀಡಿದ್ದೀನಿ ಸೊ ಅದನ್ನ ಉಪಯೋಗಿಸಬಹುದು ಅಥವಾ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಗೆ ನೀವು ಕಮೆಂಟ್ ಮಾಡಬಹುದು ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಮುಂದಿನ ಸಾರಿ ಇದೇ ಥರದ ಒಳ್ಳೆ ಬಿಸ್ನೆಸ್ ಐಡಿಯಾ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು